ಊಟದ ಬಗ್ಗೆ ಹೇಳೋದಾದ್ರೆ ಹಬ್ಬದಲ್ಲಿ ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ತುಂಬಾ ವಿಶೇಷ. ಹೌದು, ಜನಪದ ಇದರಲ್ಲಿ ಏನಿದೆ ಯುಗಾದಿ ಹಬ್ಬದ ಸಿಹಿ ಬಗ್ಗೆ ಊಟದ ಬಗ್ಗೆ ಏನ್ ಹೇಳುತ್ತೆ? ಈಗ ನಮ್ ಕಡೆ ಎಲ್ಲ ಈಗ ಅಂದ್ರೆ ಕೆಲವೊಂದ್ ಕಡೆ ನಮ್ಗೆ ನಾವು ವರ್ಷಕ್ಕೆ ಒಂದೇ ಸರಿ, ನಾವು ಹುಡುಗರಾಗಿದ್ದಾಗ ವರ್ಷಕ್ಕೆ ಒಂದೇ ಸರಿ ಒಬ್ಬಟ್ಟಲ್ವಾ? ಹೌದು, ಒಬ್ಬಟ್ಟೆಲ್ಲ ಪ್ರತಿಯೊಂದು ಹಬ್ಬ ಯಾವ್ದೋ ಒಂದ್ ಮದುವೆಗೆ ಹೋಗ್ಲಿ ಒಂದ್ ನಾಮಕರಣಕ್ಕೆ ಹೋಗ್ಲಿ ಒಬ್ಬಟ್ಟು ತಿಂತೀವಿ. ನಾವು ಒಂದ್ಸರಿ ನಾವು ಚಿಕ್ಕ ಹುಡುಗರಾಗಿದ್ದಾಗ ಒಂದ್ ವರ್ಷಕ್ಕೆ ಒಂದೇ ಸರಿ ಅದನ್ನ ಆ ಒಬ್ಬಟ್ಟುಗಳನ್ನ ಉಳ್ಕೊಂತು ಅಂದ್ರೆ ಒಣಗಿಸ್ಬಿಟ್ಟು ಮಳಿಗೆ ಮೇಲೆಲ್ಲ ಬ್ರೇಷನ್ ಅಲ್ಲಿ ಇಟ್ಬಿಟ್ಟು ಒಣಗಿಸ್ಬಿಟ್ಟು ಒಂದ್ ವಾರನ್ಗಟ್ಲೆ ಒಬ್ಬಟ್ಟು ತಿಂತಾ ಇದ್ವಿ ನಾವು. ನಿಜ, ಆ ಒಬ್ಬಟ್ಟು ತಿನ್ನದೇ ಒಂದು ಎಷ್ಟು ಖುಷಿ ಅಂದ್ರೆ ಅದ್ರಲ್ಲಿ ಕಡಲೆಕಾಯಿ ಒಬ್ಬಟ್ಟಂತೆ, ಆಮೇಲೆ ಕಡಲೆ ಒಬ್ಬಟ್ಟಂತೆ, ಬೇಳೆ ಒಬ್ಬಟ್ಟು ಜಾಸ್ತಿ ದಿವಸ ಇರಲ್ಲ. ಹೌದು ಹೌದು ಹೌದು, ಕಡಲೆ ಒಬ್ಬಟ್ಟು ಅದ್ರ ಇರುತ್ತೆ, ಕೊಬ್ಬರಿ ಒಬ್ಬಟ್ಟು ಅದನ್ನ ಜಾಸ್ತಿ ದಿವಸ ಇಟ್ಕೊಂಡು ತಿಂತಿರಿತ್ತು. ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಕಾಯಿ ಹೊಂಚ್ಕೊಳ್ಳೋದಿರೋದು, ಅವನ್ನೆಲ್ಲ ಹೋಗಿ ಆ ಮೆಟೀರಿಯಲ್ಸ್ ತರೋದಿರೋದು, ಏಲಕ್ಕಿ ಕುಟ್ಟೋದು, ರಾತ್ರಿ ಎಲ್ಲ ಅದಕ್ಕೆ ಅದನ್ನ ರೆಡಿ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಬೆಳಗಿನ ಜಾವಕ್ಕೆ ಎದ್ಬಿಡೋರು ನಮ್ಮ ಮನೆಯಲ್ಲಿ ಎಲ್ಲರ ಮನೆ ಅಂದ್ರೆ ಹಟ್ಟಿನಲ್ಲಿ ಬೆಳಗಿನ ಜಾವನ ಎದ್ದು ಅದನ್ನೆಲ್ಲ ಲಟ 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 ಬಡಿಯರು, ಅದನ್ನೆಲ್ಲ ಬಡಿ ಅದ ಮಾಡ್ಬೇಕಾದ್ರೆ ಹಿಟ್ಟನ್ನೆಲ್ಲ ಹೂರ್ಣ ಎಲ್ಲ ಕಟ್ಕೋದಕ್ಕೆ ಅದ್ ಸೌಂಡೇ ಒಂಥರ, ಸ್ಮೆಲ್ಲೇ ಒಂಥರ, ಬೆಳೆ ರುಬ್ತಾ ಇದ್ರೆ ಆ ಸ್ಮೆಲ್ಲು, ಆ ಸ್ಮೆಲ್ ಇಡೀ ಊರಿಗೆ ಗಮನಿಸಿದ. ಈಗ ಆತರ ಸ್ಮೆಲ್ನು ಇಲ್ಲ, ಆತರ ಇದು ಇಲ್ಲ, ಯಾರಾದ್ರೂ ಪಾಕ ತೆಗಿತಾ ಇದ್ರು ಅದ್ರದ್ದು. ಹೌದು, ಹುಡುಗರಂತೂ ಅದು ಅಮ್ಮ ಹೂರ್ಣ ಕೊಡು ಅಂತ ಹೇಳ್ಬಿಟ್ಟು ಅದನ್ನ ನಾವೆಲ್ಲ ಎಂಜು ಮಾಡಂಗಿಲ್ಲ, ದೇವ್ರಿಗೆ ಎಡೆ ಹಿಡಿದಲೆ ಅಂತ ಹೇಳ್ಬಿಟ್ಟು ಕೊಡ್ತಿರ್ಲಿಲ್ಲ. ಅಲ್ಲಿ ಬಿದ್ದಿಲ್ ಮಕ್ಳಿಗೆ ಕೊಡೋದು, ಅಲ್ಲೇನಾದ್ರು ಬಿದ್ದಿತ್ತು ಅಂದ್ರೆ ನಿನ್ಗೆ ಅಲ್ಲಿ ಬಿದ್ದೋ ನೀನ್ ತಿನ್ನಂಗಿಲ್ಲ ಅಂತ ಹೇಳೋರು, ಅದನ್ನೇ ಕಿತ್ಕೊಂಡ್ ತಿನ್ನೋದು ಹಿಂಗೆಲ್ಲ ಮಾಡ್ತಿದ್ವಿ. ಬಟ್ ಆ ಹಬ್ಬದ್ದು ಸ್ಪೆಷಲ್ಲೇ ಒಂಥರ ಮೇಡಮ್, ಅದು ನೆನೆಸ್ಕೊಳಕ್ಕೆ ಈಗ ನಾವು ಮತ್ತೆ ಆ ಜೀವನ ಸಿಗಲ್ಲ ನಮ್ಗೆ. ಹುಡುಗರಾಗಿದ್ದಾಗೆಲ್ಲ ಎಣ್ಣೆ ಹಚ್ಚಿ ನಮ್ಮ ಅಜ್ಜಿದಿರೆಲ್ಲ ಈಚೆಗೆ ನಿಲ್ಸೋರು, ಎಣ್ಣೆ ಹಚ್ಬಿಟ್ಟು ನೀಟಾಗಿ ಸ್ನಾನ ಮಾಡಿ ಬಿಲ್ಪತ್ರಕಾಯಿ ಎಲ್ಲ ತಂದು ಸ್ನಾನ ಮಾಡಿಸಿ ಎಲ್ಲ ಒಂಥರ ಹಬ್ಬದ ಹೆಂಗೆ ಹೊಸ ಬಟ್ಟೆ ತಂದು ಹಾಕೊಂಡು ಇಡೀ ಊರ್ ಸುತ್ತ ಒಂದ್ಸತಿ ಬಂದ್ಬಿಡೋದು ಎಲ್ಲರ ಜೊತೆ ಎಂತೆಂತ ಬಟ್ಟೆ ಹಾಕೊಂಡು ವರ್ಷಕ್ಕೆ ನಿಜವಾಗ್ಲೂ ಒಂದ್ಸರಿ ಎರಡ್ಸರಿ ಅಷ್ಟೇ ಬಟ್ಟೆ ತರ್ತಿರಿತ್ತು ನಮಗೆ. ಆ ಬಟ್ಟೆಗಳು ಹಾಕೊಂಡು ಎಲ್ಲರ ಜೊತೆ ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡು ಬರೋದೇ ಒಂದು ಹುಡುಗರಾಗಿದ್ದಾಗ ಅದೊಂಥರ ವಿಶೇಷವಾಗಿರೋದು. ಹೌದು, ಅದು ಚಂದ ಮೇಡಮ್. ಯುಗಾದಿ ಅಂದ್ರೆ ಇದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನಿಜ ನಿಜ, ನಮ್ಮ ನಾವೆಲ್ಲ ಒಂದ್ ರೀತಿ ಸಣ್ಣವರಿದ್ದಾಗ ಬಾಲ್ಯದಲ್ಲಿ ಹೇಗಿತ್ತು ಹಬ್ಬ ಯುಗಾದಿ ಅಂದ್ರೆ ಎಲ್ಲ ನೆನ್ಪು ಮಾಡ್ಕೊಳ್ಳೋ ಹಂಗ್ ಮಾಡ್ತಾ ಇದ್ದೀರಾ ನೀವು? ನಿಜ, ಆ ದೇವಸ್ಥಾನಕ್ಕೆಲ್ಲ ಎತ್ಕೊಂಡು ಹೋಗೋದು, ಆಮೇಲೆ ಪ್ರತಿಯೊಂದು ದೇವ್ರಿಗೂ ಅವತ್ತು ನಾವು ಪೂಜೆ ಮಾಡಿಸ್ತೀವಿ. ಸುಮಾರು ನಮ್ಮ ವೀರಗಾರ ದೇವ್ರುಗಳಿರ್ಬೋದು, ಅಟ್ಟಿ ದೇವ್ರುಗಳಿರ್ಬೋದು, ಹಿರಿಯರ ಗುಡ್ಡೆ ಇರ್ಬೋದು, ಉತ್ತುತ್ ಪೂಜೆ ಅಂತ ಮಾಡ್ತಾರೆ. ಆ ಉತ್ತುತ್ ಪೂಜೆ ಹತ್ರ ಹೋಗ್ಬಿಟ್ಟು ಹಸಿ ಅಕ್ಕಿ ಎಲ್ಲ ಇಟ್ಟು ಹಸಿ ಅಕ್ಕಿ ಆಮೇಲೆ ನಾಗರ ದಾಳಿ ಅಂದ್ಬಿಟ್ಟು ನಾಗರ ಪೂಜೆ ಮಾಡಿ ಬಹಳ ವಿಶೇಷವಾಗಿ ಮಾಡ್ತಾರೆ ಆ ಟೈಮಲ್ಲಿ. ನಮ್ಗೆ ಬಹಳ ಒಂದೊತ್ತಾಗಿ ಮಾಡೋ ಅಂಥದ್ದು ಆ ದಿವಸ ಮಾತ್ರ ತುಂಬಾ ಸ್ಪೆಷಲ್ ಆಗಿರುತ್ತೆ. ಏನು ತಿಂದಲೆ ನೀರು ಕೂಡ ಕುಡಿಯಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಆ ಹಬ್ಬ ಮಾತ್ರ. ತಳಿ ಅಕ್ಕಿ ತಳಿ ತೋರಣ ಅಂತ ಹೇಳಿ ಕರೀತಾರೆ, ಅದು ಬಹಳ ಚೆನ್ನಾಗಿರುತ್ತೆ. ಈ ಊಟದ ಬಗ್ಗೆ ಯಾವ್ದಾದ್ರೂ ಹಬ್ಬದ ಊಟದ ಬಗ್ಗೆ ಏನಾರ ಊಟದ ಅಂತ ಏನಿಲ್ಲ, ಹಾಡೇನಿಲ್ಲ ಊಟದ ಬಗ್ಗೆ ಏನಿಲ್ಲ. ಪೂಜೆ ಎಡೆ ಇಕ್ಕುವಾಗ ಹಿಂಗ ಹೋದಂತ ಸಂದರ್ಭದಲ್ಲಿ ಮಂಗಳಾರತಿ ಪದ ಎಲ್ಲ ಆಡ್ತಾರೆ. ಈಗ ನ್ಯಾಚುರಲ್ ಪದಿನಲ್ಲೇ ಮಂಗಳಾರತಿ ಪದ ಆಡ್ತಾರೆ. ಈಗ ದೇವ್ರು ಹೋಗಿ ಒಳಗಡೆ ಕೂತಿದ್ದಾಗ ಮಂಗಳಾರತಿ ಹಿಡ್ಕೊಂಡ್ ಬರ್ತಾರೆ. ಮಂಗಳಾರತಿ ಹಿಡ್ಕೊಂಡ್ ಬಂದಾಗ ಅರಮನೆ ಒಳಗೊಬ್ಬ ಒಳಸನೆ ಒಳಗೊಬ್ಬ ಅರಸನೆ ಕೂತಿದ್ದ ಉಂಗುರುವ ನಿಟ್ಟಿದ್ದ ಉಡುದಾರ ಕಟ್ಟಿದ್ದ ಪಚ್ಚ ಕಂಬಿ ನಂಗೆ ಪಾಗನೆ ಸುತ್ತಿದ್ದ ಸುರುದೇವಿ ಎಂಬ ಗುಡಿಯನೇ ಕಟ್ಟಿದ್ದ ಗುಡಿಯೊಳಗೆ ಯಾರಿಲ್ಲ ಕೈತಾರೆ ಕಂದಮ್ಮ ಒಳದಂಡ ಹೊರದಂಡ ಒಳಗೆ ನಾಲ್ಕು ತಂಡ ಕೈತಾರೆ ಕಂದಮ್ಮ ಕಾಡುಗೊಲ್ಲನ ಕೂಟೆ ಕೈಭಾಷೆ ತಕ್ಕೊಂಡು ವೀರಾಜಿ ವೀರಗೆ ಮಾರಮುತ್ತಪ್ಪಗೆ ಮೈಗುದೆ ತಯ್ಯಗೆ ಅಂತ ಹೇಳ್ಬಿಟ್ಟು ಹಾಡಾಡ್ತಾರೆ. ಇಷ್ಟು ಚೆನ್ನಾಗಿ ಇಷ್ಟು ಸಾಹಿತ್ಯ ನೀವು ಹೆಂಗ್ ನೆನ್ಪಿಟ್ಕೊಂಡಿದೀರಾ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಕೇಳಿದ ತಕ್ಷಣ ಒಂದೊಂದು ಸಂದರ್ಭಕ್ಕೆ ಸಾಂದರ್ಭಿಕವಾಗಿ ಒಂದೊಂದು ಹಾಡು ಬರುತ್ತಲ್ಲ, ಹೇಗೆ ನೆನ್ಪಿಟ್ಕೊಂಡಿದೀರಾ ಅಂತ. ಅದು ಹಳ್ಳಿನಲ್ಲಿ ಆಡೋದು ಇನ್ನೂ ಜಾಸ್ತಿ ಇದೆ, ಇದಿನ್ನು ಏಕ ಹೋಗುತ್ತೆ. ರತ್ನದ ಉಯ್ಯಾಲೆ ಈರಣ್ಣಗೆ ಅಂದ್ಬಿಟ್ಟು ಜಯ ಮಂಗಳ ರಾಮ ಜಯ ಮಂಗಳ ಅಂತ ಹೇಳ್ಬಿಟ್ಟು ಎಂಡ್ ಮಾಡ್ತಾರೆ ಅದನ್ನ. ಅಲ್ಲಿವರೆಗೂ ಹೋಗುತ್ತೆ ಮೇಡಮ್ ಅದು. ಇವೆಲ್ಲ ಪೂಜೆ ಸಂದರ್ಭದಲ್ಲಿ ಆಡ ಅಂತ ಪದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.